ವಿಡಿಯೋ ನೋಡುತ್ತಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು ಅದೃಷ್ಟದ ಮೇಲಿನ ನಂಬಿಕೆಯನ್ನು ಕೈಬಿಟ್ಟು ನಿಮ್ಮ ಜ್ಞಾನದ ಶಕ್ತಿಯ ಮೇಲೆ ನಿಮ್ಮ ನಂಬಿಕೆಯನ್ನಿಟ್ಟು ಅಧ್ಯಯನವನ್ನು ಮಾಡಿದ್ದೇ ಆದರೆ ಯಶಸ್ವಿ ವ್ಯಕ್ತಿಗಳಾಗುತ್ತೀರಿ ಎಂದು ಹೇಳ್ತಾ ಪರೀಕ್ಷಾ ವ್ಯಾಕರಣ ಮಾಲಿಕೆ ಮೂರರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ನಲ್ಲಿ ಮಂಡಳಿ ನಡೆಸಿದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ ಇಲ್ಲಿ ಯಾವ ಯಾವ ವ್ಯಾಕರಣ ಅಂಶಗಳ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಅವುಗಳ ಆಧಾರದ ಮೇಲೆ ನಾವು ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳಬೇಕು ಎಂಬುವುದನ್ನು ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಿಡುವಂತಹ ವಿಡಿಯೋಗಳನ್ನು ನೋಡಿ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳಿ ಎಂಬ ಆರಂಭಿಕ ವಿನಂತಿಯನ್ನು ಸಹ ನಾನು ಮಾಡುತ್ತೇನೆ ಆತ್ಮೀಯರೇ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ನಲ್ಲಿ ಮುಖ್ಯವಾಗಿ ಹನ್ನೆರಡು ವ್ಯಾಕರಣ ಅಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಅವು ಯಾವ ಪಾತಂದರೆ ವಿಭಕ್ತಿ ಪ್ರತ್ಯಯ ಅವ್ಯಯಗಳು ಸಂಧಿ ಲೇಖನ ಚಿಹ್ನೆಗಳು ವಿದ್ಯಾರ್ಥಕ ರೂಪ ಅನ್ಯ ಭಾಷೆಯಿಂದ ಬಂದ ಪದಗಳು ಸಮಾಸ ತತ್ಸಮ ಮತ್ತು ತದ್ಭವಗಳು ದ್ವಿರುಕ್ತಿಗಳು ತದ್ದಿತಾಂತಗಳು ಭಾವನಾಮ ತದ್ಯತಾಂತ ಭಾವನಾಮ ಅನ್ವರ್ತಕ ನಾಮ ಪದ ಮತ್ತು ವಾಕ್ಯಗಳು ಅಂತ ತಿಳ್ಕೊಂಡು ಈ ಹನ್ನೆರಡು ಅಂಶಗಳ ಮೇಲೆ ಹನ್ನೆರಡು ಪ್ರಶ್ನೆಗಳು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ನಲ್ಲಿ ಕೇಳಲಾಗಿದೆ ಅಂದರೆ ಅವುಗಳ ಪ್ರಶ್ನೆಯನ್ನು ಈ ರೀತಿ ನಾವು ನೋಡುತ್ತೇವೆ ಮೊದಲನೇ ಪ್ರಶ್ನೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಏನು ಅಂತ ತಿಳ್ಕೊಂಡು ಅಂದರೆ ವಿಭಕ್ತಿ ತಂದರೆ ಅರ್ಥವನ್ನು ವಿಭಾಗ ಮಾಡಿ ಕೊಡುವುದು ಅಂದರೆ ಮುಖ್ಯವಾಗಿ ಇರುವಂಥ ವಿಭಕ್ತಿ ಪ್ರತ್ಯಯಗಳು ಇವತ್ತಿನ ದಿವನ ಎಂಟು ಇದ್ದರೂ ಸಹಿತ ನಮ್ಮ ಕೇಶಿರಾಜ ನಾಗವರ್ಮ ಭಟ್ಟಾಕಳಂಕ ಮತ್ತು ಕವಿರಾಜ ಮಾರ್ಗಕಾರರು ಮುಂತಾದವರು ವ್ಯಾ ಈ ನಮ್ಮ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆಯನ್ನು ಮುಖ್ಯವಾಗಿ ಏಳು ಇವೆ ಎಂದು ತಿಳಿಸಿದ್ದಾರೆ ಅದೇ ರೀತಿ ಇವುಗಳ ಕಾರಕಾರ್ಥವು ಸಹ ಆರು ಕಾರಕಾರ್ಥಗಳಿವೆ ವಿಭಕ್ತಿ ಪ್ರತ್ಯಯಗಳು ಏಳು ಇದ್ದರೂ ಸಹಿತ ಕಾರಕಾರ್ಥಗಳು ಎಷ್ಟದವ ಅಂದಂಗ್ತು ಆರದವ ಅವು ಕರ್ತ್ರಕಾರಕ ಕರ್ಮಕಾರಕ ಕರ್ಣಕಾರಕ ಸಂಪ್ರದಾನಕಾರಕ ಅಪಾದಾನಕಾರಕ ಅಧಿಕರಣಕಾರಕ ಅಂದಮೇಲೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕ ಅರ್ಥ ಏನಾತೋ ಅಪಾದಾನಕಾರಕ ಅಂತ ತಿಳ್ಕೊತೀವಿ ಇನ್ನು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ನೋಡಿ ಸಂಧಿಯ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಇದರ ಉತ್ತರ ಜಸ್ತ್ವ ಸಂಧಿ ಅಂತ ತಿಳ್ಕೊಂಡು ಯಾಕ್ರಿ ಜಸ್ತ್ವ ಸಂಧಿ ಅಂತಂದರೆ ಪೂರ್ವ ಪದದ ಕ ಜ ಡ ದ ಬ ಗಳು ಆದೇಶವಾಗಿ ಬರುವ ಸಂಧಿಯ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ವಾಕ್ ಅಂದರೆ ಕಕಾರಕ್ಕೆ ದೇವಿ ಗಕಾರ ಕಕಾರಕ್ಕೆ ಕಾರ ಆದೇಶವಾಗಿ ಬಂದಿರುವುದರಿಂದ ಇದಕ್ಕೆ ನಾವು ಏನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಇನ್ನು ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಏನು ಅಂತ ಕೇಳಲಾಗಿದೆ ಅಂದರೆ ಇದು ಕ್ರಿಯಾಪದದಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಅಂದರೆ ಕ್ರಿಯಾಪದಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಒಂದು ಕಾಲಾರ್ಥಕ ಕ್ರಿಯಾಪದಗಳು ಒಂದು ಅರ್ಥಾರ್ಥಕ ಕ್ರಿಯಾಪದಗಳು ಕಾಲವಾಚಿ ಪದಗಳಲ್ಲಿ ಬರುವಂಥವು ವರ್ತಮಾನ ಭೂತ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ನೋಡಿಕೊಂಡ್ರೆ ದಾಯಕದಲ್ಲಿ ಬರುವಂಥವು ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಪ್ರಶ್ನಾರ್ಥಕ ಮುಂತಾದವುಗಳಲ್ಲಿ ನೋಡ್ತೀವಿ ಇಲ್ಲಿ ವಿದ್ಯಾರ್ಥಕ ಕ್ರಿಯಾಪದ ಯಾವ ರೀತಿ ಅಂತಂದರೆ ಆಶೀರ್ವಾದ ಅಪ್ಪಣಿ ಆಜ್ಞೆ ಹಾರೈಕೆ ಕೋರಿಕೆ ಅನುಮತಿ ತೋರುವಾಗ ಧಾತು ಪದಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳಾಗುತ್ತವೆ ಅಂದರೆ ಪ್ರಥಮ ಪುರುಷದ ಏಕ ಬಹುವಚನಗಳಲ್ಲಿ ಅಲಿ ಪ್ರತ್ಯಯ ಬರುತ್ತದೆ ಉದಾಹರಣೆಗೆ ನೋಡಿರಿ ಅವನು ಮಾಡಲಿ ಅವಳು ಮಾಡಲಿ ಅದು ಮಾಡಲಿ ಅವರು ಮಾಡಲಿ ಅವರು ಮಾಡಲಿ ಅವು ಮಾಡಲಿ ಅಂದರೆ ಇಲ್ಲಿ ಪ್ರಥಮ ಪುರುಷದ ಏಕವಚನೇ ಇರಲಿ ಬಹುವಚನರೇ ಇರಲಿ ಸರ್ವನಾಮಗಳಿಗೆ ಬರುವಂತಹ ಈ ಧಾತು ಪದಗಳಿಗೆ ಅಲಿ ಎಂಬ ಪ್ರತ್ಯಯ ಹತ್ತುತ್ತದೆ ಹೌದಾ ಸರಿ ಇವಾಗ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಸೇರಿ ಪೂರ್ಣ ಅಭಿಪ್ರಾಯದ ಒಂದು ವಾಕ್ಯವಾಗುತ್ತದೆ ಅದು ಯಾವ ವಾಕ್ಯ ಅಂತ ಒಂದು ಈ ವಾಕ್ಯದಲ್ಲಿ ಬರುವಂಥ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಏನು ಇದಾವಲ್ಲ ಅವುಗಳದ್ದು ಒಂದು ವಾಕ್ಯದ ಡೆಫಿನಿಷನ್ವನ್ನು ಇಲ್ಲಿ ಕೇಳಲಾಗಿದೆ ಉದಾ ಇದು ಈ ಪ್ರಶ್ನೆಗೆ ಅಂದ್ರೆ ಈ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಈ ಪ್ರಶ್ನೆಗೆ ಏನಪ್ಪ ಉತ್ತರ ತಂದರೆ ಸಂಯೋಜಿತ ವಾಕ್ಯ ಯಾಕಂತಂದರೆ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ವಾಕ್ಯ ಇರುತ್ತದೆ ಅಂದರೆ ಸಂಯೋಜಿತ ವಾಕ್ಯ ಅಂದರೆ ಸ್ವ ಡೆಫಿನಿಷನ್ವನ್ನೇ ಇಲ್ಲಿ ಕೇಳಲಾಗಿದೆ ಇಲ್ಲಿ ಮತ್ತು ಅಲ್ಲದೆ ಬಳಿಕ ಕಾರಣ ಆದ್ದರಿಂದ ಅದುದರಿಂದ ಎಂಬ ಕ ಜಾಯಿಂಟ್ ಮಾಡತಕ್ಕಂಥ ಕೂಡಿಸುವಂತಹ ಎರಡು ವಾಕ್ಯಗಳನ್ನು ಕೂಡಿಸುವಂತಹ ಪದಗಳು ಇಲ್ಲಿ ಇರುತ್ತವೆ ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ಹೌದಾ ವೀರೇಶ್ವರ್ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಲಾಯಿತು ಇಲ್ಲಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೂ ಸಹಿತ ಆದ್ದರಿಂದ ಕಾರಣದಿಂದ ಎಂಬ ಪದಗಳು ಆ ವಾಕ್ಯಗಳನ್ನು ಕೂಡಿಸುತ್ತವೆ ಆದ್ದರಿಂದ ಸ್ವತಂತ್ರ ವಾಕ್ಯಗಳಾಗಿ ನಿಲ್ತವ ಆದರೆ ಅನೇಕ ಉಪವಾಕ್ಯಗಳು ಇರ್ತಾವ ಹೌದಾ ಅದರಿಂದ ಇದಕ್ಕೆ ಏನಂತ ಕರಿತೀವಿ ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಇನ್ನು ಅನ್ವರ್ತಕ ನಾಮಪದಕ್ಕೆ ಉದಾಹರಣೆಯಾದ ಪದ ಯಾವುದಪ್ಪ ವಿಜ್ಞಾನಿ ಈಗಾಗಲೇ ನಾಮಪದದಲ್ಲಿ ಬರುವಂತಹ ನಾಮ ರೂಢನಾಮ ಅನುವರ್ತಕ ನಾಮಗಳನ್ನು ನೋಡ್ಕೊಂಡಿದ್ದೀವಿ ಅನ್ವರ್ತಕ ಅಂತಂದ್ರೆ ಅರ್ಥಕ್ಕನುಗುಣವಾಗಿ ಇಟ್ಟ ಹೆಸರುಗಳು ಇಲ್ಲಿ ಕುಂಟ ಹೆಳವ ಕಿವುಡ ವ್ಯಾಪಾರಿ ಶಿಕ್ಷಕ ರೋಗಿ ಮುಂತಾದ ಪದಗಳನ್ನ ನಾವೇನು ಮಾಡ್ತೀವಿ ನೋಡುತ್ತೇವೆ ಇನ್ನು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಹೌದಾ ಉತ್ತರ ಬೆಟ್ಟದಾವರೆ ಅಂತ ತಿಳ್ಕೊಂಡು ಹೌದಾ ಇಲ್ಲಿ ಪೂರ್ವೋತ್ತರ ಪದಗಳು ನಾಮಪದಗಳಾಗಿರುತ್ತವ ಆದರೆ ಎರಡೂ ಪದಗಳ ಅರ್ಥ ಸಮಾಸ ಆಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತದ ಹೌದಾ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಹೌದಾ ಬೆಟ್ಟ ಎಂಬುದು ಪೂರ್ವ ಪದ ಉತ್ತರ ಪದ ತಾವರೆಯಾದರೆ ಇಲ್ಲಿ ತಾವರೆಯ ಪದ ಅರ್ಥ ಪ್ರಧಾನವಾಗಿರುವುದರಿಂದ ಬೆಟ್ಟದಾವರೆ ಎಂಬುವುದು ತತ್ಪುರುಷ ಸಮಾಸ ಅದರ ಡೆಫಿನಿಷನ್ವನ್ನು ಸಹಿತ ನಾವಿಲ್ಲಿ ಈ ರೀತಿ ನೋಡುತ್ತೇವೆ ಇನ್ನು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಲೇಖನ ಚಿಹ್ನೆಯನ್ನು ಬಳಸುತ್ತೇವೆ ನೋಡಿ ಯಾವುದಿದೆ ಇಲ್ಲಿ ಇದು ವಾಕ್ಯವೇಷ್ಟನ ಅಂತ ನೋಡ್ತೀವಿ ಅದ ಆ ಪಾ ವಾಕ್ಯವೆಷ್ಟನ ಒಂದು ಲೇಖನ ಚಿಹ್ನೆಯ ಒಂದು ವ್ಯಾಖ್ಯಾನವನ್ನೇ ಪ್ರಶ್ನೆ ರೂಪದಲ್ಲಿ ಈ ರೀತಿ ಕೇಳಲಾಗಿದೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷು ಪರ್ಷಿಯನ್ ಪೋರ್ಚುಗೀಸ್ ಭಾಷೆಯ ಪದಗಳನ್ನು ಬಳಸುತ್ತೇವೆ ಆದರೆ ಕೊನೆಯ ವಿಶೇಷಣದ ಮುಂದೆ ನಾವು ಆ ಚಿಹ್ನೆಯನ್ನು ಬಳಸೋದಿಲ್ಲ ಎಂಬುವುದು ನಮಗೆ ಒಂದು ಗಮನದಲ್ಲಿಡಬೇಕು ಇನ್ನು ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸುತ್ತೇವೆ ಅವ್ಯಯ ಅದ ಇಲ್ಲಿ ಅವ್ಯಯ ಅಲ್ಲ ಯಾಕಂತಂದರೆ ಅನುಕರಣಾವ್ಯಯ ಒಂದು ಶಬ್ದ ರೂಪ ಅದು ಒಂದು ಕೇಳಿರ್ತಕ್ಕಂಥ ಶಬ್ದ ವಿಶೇಷಣಗಳನ್ನು ನಾವು ಪುನಃ ಪುನಃ ಹೇಳ್ತಾ ಇರ್ತೀವಿ ಅದ ಕ್ರಿಯೆಯನ್ನು ಹೇಳುವಂಥದ್ದಲ್ಲ ಸಂಬಂಧಾರ್ಥಕ ಅಲ್ಲ ಇದು ಯಾವುದು ಅವಧಾರಣಾರ್ಥಕ ಅವ್ಯಯ ಇಲ್ಲಿ ಅವಧಾರಣಾರ್ಥಕವ್ಯಯ ಅಂತಂದರೆ ಒಂದು ನಿರ್ದಿಷ್ಟವಾದ ಒಂದು ವಸ್ತುವಿನ ಬಗ್ಗೆ ನಾವು ಮಾತನಾಡ್ತಿರ್ತೇವೆ ಮತ್ತು ಹಲವು ವಸ್ತುಗಳಲ್ಲಿ ಒಂದನ್ನು ಕುರಿತು ಹೇಳ್ತಾ ಇರ್ತೇವೆ ಉದಾಹರಣೆಗೆ ಅದೇ ನನ್ನ ಪುಸ್ತಕ ಇದೇ ನನ್ನ ಮನೆ ನೀನೇ ಬಾ ಅವನೇ ಹೇಳಲಿ ಅದ ನೀನೇ ಬರೇ ಎಂಬ ಒಂದು ಒತ್ತು ಕೊಟ್ಟು ಹೇಳ್ತಿರ್ತೀವಲ್ಲ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಈ ಪದವನ್ನು ಬಳಸುತ್ತೇವೆ ಇನ್ನು ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅನ್ಯ ಭಾಷೆಯ ಪದಗಳು ಬಂದಿರುವ ರೀತಿಯನ್ನು ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಈಗಾಗಲೇ ನಾವು ಕನ್ನಡ ಭಾಷೆಯ ಮೇಲೆ ಆಂಗ್ಲ ಭಾಷೆ ಪೋರ್ಚುಗೀಸು ಆಮೇಲೆ ಉರ್ದು ಪರ್ಸಿಯನ್ನು ಹಿಂದೂಸ್ತಾನಿ ತಮಿಳು ತೆಲುಗು ಸಂಸ್ಕೃತ ಮುಂತಾದ ಭಾಷೆಯ ಪದಗಳು ಬೀರಿರೋ ಪ್ರಭಾವವನ್ನು ನಾವು ನೋಡಲಾಗಿದೆ ಮತ್ತು ನೋಡಿದ್ದೇವೆ ಅವುಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸ್ಯಾನಿಟ ಸ್ಯಾನಿಟರಿ ಎಂಬುದು ಇಂಗ್ಲೀಷ್ನಿಂದ ಬಂದ ಪದ ಹಾಗೆ ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಸೋಪು ಮುಂತಾದ ಪದಗಳು ನಮ್ಮ ಆಂಗ್ಲ ಒಂದು ಶಬ್ದಕೋಶದಿಂದ ಕನ್ನಡ ಶಬ್ದಕೋಶವನ್ನು ಸೇರಲಾಗಿದೆ ಇನ್ನು ತದ್ದುತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು ನೋಡಿ ತದ್ಯತಾಂತದ ಮೇಲೆ ಅಥವಾ ಕೃದಂತದ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಆ ದೃಷ್ಟಿಯಿಂದ ತದ್ದುತಾಂತ ಭಾವನಾಮ ಅಂತಂದರೆ ಷಷ್ಠಿ ಯುಭಕ್ತಿಯಾಂಥ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಪೂ ಮೇ ಇತ್ಯಾದಿ ತದ್ಯತಾಂತ ಪ್ರತ್ಯಯಗಳು ಸೇರಿ ತದ್ಯತಾಂತ ಭಾವನಾಮಗಳಾಗುತ್ತವೆ ಇಲ್ಲಿ ನೋಡಿ ಪ್ರತ್ಯಯ ತನ ಇಕೆ ಪೂ ಉ ಮೇ ಒಳಿ ಅಂತ ನೋಡಿಕೊಂಡ್ರೆ ಅವುಗಳ ಉದಾಹರಣೆಯನ್ನು ದೊಡ್ಡತನ ಜಾಣತನ ಬಡತನ ಸೂರತನ ಹೌದಾ ಒಂದು ಇಕೆ ಇದ್ರೆ ಹಣವಂತಿಕೆ ಗೌಡಿಕೆ ಬುದ್ಧಿವಂತಿಕೆ ಸಿರಿವಂತಿಕೆ ಚಲುವಿಕೆ ಆದರೆ ತಿಪ್ಪು ಅಂತಿದ್ರೆ ಕೆಂಪು ಬಿಳುಪು ಕಪ್ಪು ಹೂ ಇದ್ರೆ ಕಿವಡು ಕುಳ್ಳು ಕುರುಡು ಕುಂಟು ಮೂಕು ನೋಡ್ತೀವಿ ಇನ್ನು ಮೇ ಅಂದರೆ ಜಾಣ್ಮೆ ಕೋರ್ಮೆ ಪೇರ್ಮೆ ಹಿರಿಮೆ ಅಂತ ನೋಡ್ತೀವಿ ಒಳಿ ಅಂದ್ರೆ ಗೊತ್ತುವಳಿ ಹೌದಾ ಸಲುವಳಿ ನಿಲುವಳಿ ಎತ್ತುವಳಿ ಪದಗಳನ್ನು ನೋಡುತ್ತೇವೆ ಆ ದೃಷ್ಟಿಯಿಂದ ಈ ಇದು ತದಿತಾಂತ ಭಾವನಾಮಕ್ಕೆ ಇಲ್ಲಿ ಉದಾಹರಣೆ ಯಾವುದಪ್ಪ ಕಪ್ಪು ಅಂತ ನೋಡ್ತೀವಿ ಇನ್ನು ಹಾಲ್ ಜೇನು ಜೋಡು ನುಡಿ ಆದರೆ ಮೊಟ್ಟ ಮೊದಲು ಏನು ಮೊಟ್ಟ ಮೊದಲು ಎಂಬುದು ದ್ವಿರುಕ್ತಿ ಜೋಡು ನುಡಿ ಅಂತಂದರೆ ಎರಡೂ ಪದಗಳ ಅರ್ಥ ಪ್ರಧಾನವಾಗಿರ್ತೈತಿ ಅಕಸ್ಮಾತ್ ಒಂದು ಪ ಎರಡೂ ಪದದ ಅರ್ಥ ಇರ್ತೈತಿ ಇನ್ನು ಒಂದು ಪದಕ್ಕೆ ಅರ್ಥ ಇದ್ದು ಇನ್ನೊಂದು ಪದಕ್ಕೆ ಅರ್ಥ ಇರಲಿಲ್ಲ ಅಂದ್ರೆ ಅದು ಮಾತಿಗೊಂದು ಗೀತ ಆಗ್ತೈತಿ ಹೌದಾ ಅದೇ ರೀತಿ ದುರುಕ್ತಿ ಅಂತಂದ್ರೆ ಉಕ್ತಿಯನ್ನು ಎರಡು ಬಾರಿ ಉಚ್ಚಾರ ಮಾಡುವುದು ಉದಾಹರಣೆಗೆ ವಿಶೇಷ ರೂಪಗಳಲ್ಲಿ ಮೊದ ಮೊದ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಅದೇ ರೀತಿ ಈ ಪದವನ್ನು ಮೊಟ್ಟ ಮೊದಲು ಎಂಬುವುದು ದುರುಕ್ತಿಯ ಪದ ಎಂಬುದನ್ನು ನಾವು ತಿಳ್ಕೊತೀವಿ ಇನ್ನು ಒಂದೇ ಇದು ಬಂಜೆಯಾದರೆ ಕೋಕಿಲೆ ಏನಾಗುತ್ತದೆ ಹೌದಾ ಕೋಕಿಲೆ ಕೋಗಿಲೆಯಾಗುತ್ತದೆ ಇದು ತತ್ಸಮ ತದ್ಭವದಲ್ಲಿ ಬಂದಿರತಕ್ಕಂತಹ ಪದ ಅಂದ್ರೆ ಕೋಕಿಲೆ ಕೋಕಿಲ ಎಂಬುದು ಏನಿದು ತದ್ಭವ ತತ್ಸಮ ರೂಪ ಕೋಗಿಲೆ ಅಂತ ನಾವು ಮಾಡ್ಕೋತೀವಿ ಅದೇ ರೀತಿ ಇಲ್ಲಿ ದೃಷ್ಟಿ ದಷ್ಟಿ ಹೌದಾ ತಪಸ್ವಿ ತಪಸಿ ಗ್ರಹ ಗರಹ ವಿಜ್ಞಾನ ಬಿಜ್ಞಾನ ಎಂಬುದನ್ನು ನೋಡ್ಕೋತೀವಿ ತತ್ಸಮ ಕೋಕಿಲ ಇದ್ದರೆ ತದ್ಭವ ಕೋಗಿಲೆಯಾಗುತ್ತದೆ ಎಂಬುದನ್ನು ಇಲ್ಲಿ ನೋಡ್ತೀವಿ ಇದೇ ರೀತಿ ಇನ್ನುಳಿದ ಹಲವಾರು ಉದಾಹರಣೆಗಳನ್ನು ಸಹಿತ ನಾವು ತತ್ಸಮ ತದ್ಭವಗಳಿಗೆ ಇಲ್ಲಿ ನೋಡುತ್ತೇವೆ ಆದ್ಮೇಲೆ ಈ ರೀತಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಬಹು ಆಯ್ಕೆಯ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಆಮೇಲೆ ವ್ಯಾಕರಣಾಂಶಗಳನ್ನು ಬಹಳಷ್ಟು ಅಂಶಗಳಿದ್ದರೂ ಸಹಿತ ಪ್ರಮುಖ ವ್ಯಾಕರಣಾಂಶಗಳು ಯಾವುವು ಇವುಗಳನ್ನು ನಾವು ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಮಾಡಿದರೆ ನಾವು ಬರುವಂಥ ದಿನಮಾನಗಳಲ್ಲಿ ಹೌದಾ ನ ಬರುವಂಥ ದಿನದಲ್ಲಿ ನಡೆಯುವಂಥ ಎಸ್ ಎಸ್ ಸಿಯ ನೂತನ ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಪರೀಕ್ಷೆಗಳಲ್ಲಿ ನಾವು ಸುಲಭವಾಗಿ ಉತ್ತರಿಸಿ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬಹುದು ಎಂಬುದನ್ನು ತಿಳಿಸ್ತಾ ಇಲ್ಲಿಯವರೆಗೇನು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು